ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಂಥದ್ದೇ ಚಿತ್ರಣ. ಇಂದಿನಿಂದ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಲಾಕ್ ಆಗಿದೆ. 4 ದಿನಗಳವರೆಗೂ ಅಂತಂದ್ರೆ ಭಾನುವಾರದವರೆಗೂ ಕೂಡ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಲಾಕ್ಡೌನ್. ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟು ಮತ್ತೆಲ್ಲವೂ ಕೂಡ ಕ್ಲೋಸ್. ಭಾನುವಾರದವರೆಗೂ 4 ದಿನಗಳ ಕಾಲ ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣ ಲಾಕ್ಡೌನ್ ಇದೆ. ಅಂತರ್ ಜಿಲ್ಲಾ ಓಡಾಟಕ್ಕೂ ಬ್ರೇಕ್ ಹಾಕಿದ್ದಾರೆ ಪೊಲೀಸರು. ಟಫ್ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಡಿಸಿ ಆರ್ ಲತಾ. ಹೋಟೆಲ್ ಸೇರಿದಂತೆ ಯಾವುದಕ್ಕೂ ಕೂಡ ಅನುಮತಿ ಇಲ್ಲ. 4 ದಿನ ಇಂದಿನಿಂದ ಭಾನುವಾರದವರೆಗೆ ಎಲ್ಲವೂ ಕೂಡ ಕಂಪ್ಲೀಟ್ ಕ್ಲೋಸ್. ಮೆಡಿಕಲ್ ಎಮರ್ಜೆನ್ಸಿ ಹೊರತುಪಡಿಸಿ ಮತ್ತೆಲ್ಲವೂ ಕೂಡ ಸಂಪೂರ್ಣ ಬಂದ್. ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿ ರಸ್ತೆಗೆ ಇಳಿದಿದ್ದಾದರೆ ಅವರ ವಾಹನಗಳನ್ನು ಕೂಡ ಸೀಸ್ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸರು. ಯಾರೂ ಕೂಡ ಮನೆಯಿಂದ ಹೊರಬರೋ ಹಾಗಿಲ್ಲ. ಅಂತರ್ ಜಿಲ್ಲಾ ಓಡಾಟಕ್ಕೂ ಕೂಡ ಅವಕಾಶ ಇಲ್ಲ. ಟಫ್ ಲಾಕ್ಡೌನ್ ಘೋಷಿಸಿದ್ದಾರೆ, ಅದು ಅನುಷ್ಠಾನಕ್ಕೂ ಕೂಡ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನಮ್ಮ ಪ್ರತಿನಿಧಿ ರವಿಕುಮಾರ್ ತಿಳಿಸ್ತಾರೆ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ ಸಂಪೂರ್ಣ ಲಾಕ್ಡೌನ್ ಮಾಡ್ತಾ ಇರುವಂತದ್ದು, ಇಂದಿನಿಂದ ಭಾನುವಾರದವರೆಗೆ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್. ನೀವು ನೋಡ್ತಾ ಇರ್ಬೋದು, ಇಡೀ ಚಿಕ್ಕಬಳ್ಳಾಪುರ ನಗರ ಸಂಪೂರ್ಣ ಖಾಲಿ ಖಾಲಿ ಆಗಿರುವಂಥದ್ದು. ಅಂದರೆ ನಿನ್ನೆವರೆಗೂ ಕೂಡ ಅಗತ್ಯ ಸೇವೆ ಇರ್ಬೋದು ಎಲ್ಲವನ್ನು ಕೊಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು, ಆದರೆ ಇಂದಿನಿಂದ 4 ದಿನಗಳ ಕಾಲ ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಹೀಗಾಗಿ ಇಡೀ ಚಿಕ್ಕಬಳ್ಳಾಪುರ ನಗರ ಸ್ತಬ್ಧವಾಗಿರುವಂಥದ್ದು, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೊಲೀಸರು ಹೈ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಸಾಕಷ್ಟು ಕಡೆ ಚೆಕ್ಪೋಸ್ಟು. ಈಗ ಸಂತೆ ಮಾರ್ಕೆಟು ಇಷ್ಟು ದಿನ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಕೂಡ ಅಗತ್ಯ ಸೇವೆಗಳ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ರು ಪೊಲೀಸರು ಜಿಲ್ಲಾಡಳಿತ. ಇವತ್ತಿನಿಂದ ಯಾವುದೇ ರೀತಿಯಾದಂತಹ ಖರೀದಿಗೆ ಅವಕಾಶ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಖಾಲಿ ಖಾಲಿಯಾಗಿದೆ, ಸಂತೆ ಮಾರುಕಟ್ಟೆ ಕೂಡ ಖಾಲಿಯಾಗಿದೆ. ಪೊಲೀಸರು ಮಾತ್ರ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಅನಗತ್ಯವಾಗಿ ಜನರು ಕೂಡ ಹೊರಗಡೆ ಬರೋಂಗಿಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟರೆ ಉಳಿದಂಥ ಎಲ್ಲ ಕೂಡ ಕ್ಲೋಸ್ ಆಗಿರುವಂಥದ್ದು, ಬಂದ್ ಆಗಿರುವಂಥದ್ದು. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಎಷ್ಟೇ ಅಗತ್ಯ ಸೇವೆ ಅಂದರೆ ದಿನಸಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ ಬಿಟ್ಟರೆ ಉಳಿದ ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ತೆರೆಯುವಂತಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ನಗರ ನೋಡ್ತಾ ಇರ್ಬೋದು ಬ್ಯಾರಿಕೇಡ್ಗಳು ಹಾಕಿದ್ದಾರೆ, ರಸ್ತೆಗಳೆಲ್ಲ ಖಾಲಿ ಖಾಲಿ ಆಗಿರುವಂಥದ್ದು. ಪೊಲೀಸರು ಬಿಟ್ಟರೆ ಬೇರೆ ಯಾರು ಅನಗತ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟರೆ ಉಳಿದಂತೆ ಯಾವುದನ್ನು ಕೂಡ ಯಾವುದೇ ವ್ಯಾಪಾರ ವಹಿವಾಟಕ್ಕಾಗಲಿ ಜನ ಕೂಡ ಅನಗತ್ಯವಾಗಿ ಬರೋಂಗಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ನೋಡಿ ಪ್ರತಿ ವಾಹನವನ್ನು ಕೂಡ ತಡೆದು ಅವರನ್ನು ವಿಚಾರಣೆ ಮಾಡಿದ ಬಳಿಕವಷ್ಟೇ ಅವರನ್ನು ಕಳಿಸ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಈ ಒಂದು ಹೊಸ ಕಾನೂನು ಜಾರಿಯಾಗಿರುವಂಥದ್ದು, ಸ್ಟ್ರಿಕ್ಟ್ ಲಾಕ್ಡೌನ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಇಡೀ ಜಿಲ್ಲೆಯಾದ್ಯಂತ ಪೊಲೀಸರು ಅಂತರ್ ಜಿಲ್ಲಾ ಓಡಾಟಕ್ಕೂ ಕೂಡ ಬ್ರೇಕ್ ಹಾಕಿರುವಂಥದ್ದು, ಸುಮಾರು 24ಕ್ಕಿಂತ ಹೆಚ್ಚು ಕಡೆ ಚೆಕ್ಪೋಸ್ಟ್ಗಳನ್ನು ಪೊಲೀಸರು ಹಾಕಿರುವಂಥದ್ದು, ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮ್ಯಾನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.